ಕೊನೆಯದಾಗಿ ಬಿಗ್ ಬಾಸ್ ನಿಂದ ಹೊರಗಡೆ ಬಂದಾದ್ಮೇಲೆ ಆ ಬಿಟಿವಿ ಅಲ್ಲಿ ಒಂದು ಇಂಟರ್ವ್ಯೂ, ಅಲ್ಲಿ ಬಂದಿದ್ದು ಒಂದೆರಡು ಮೂರು ಕ್ವಶನ್ಸ್ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತೆ. ಅಂದ್ರೆ ಲೈಕ್ ಹೌದು ಸರಿ ಕೇಳಿದ್ರಿ ನೀವು, ನೀವು ಕೇಳಿದ್ ಕರೆಕ್ಟ್ ಆ ತರದ್ದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಉಂಟಲ್ಲ ನಿಮ್ ಗಮನಕ್ಕೂ ಬಂದಿರುತ್ತೆ, ಅದಕ್ಕೆ ಏನಾದ್ರೂ ಉತ್ತರ ಕೊಡ್ತೀರಾ? ಸಿ ಅಂದರೆ ಅದು ಬಿ ಟಿ ವಿಲಿ ನನಗೆ ಗೊತ್ತಿರಲಿಲ್ಲ ಅದು ಲೈವ್ ಅಂತ. ಸೊ ಇವಾಗ ಅದೇ ಯಾವಾಗಲೇ ಹೇಳ್ದಂಗೆ, ಒಂದು ಹುಡುಗ ನನ್ನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋ ಅಂತ ಹೇಳೋದು ತಪ್ಪು. ನೆಗೆಟಿವ್ ನಿನ್ನ ಇಷ್ಟ, ನೀನು ಏನಾದರೂ ಮಾತಾಡ್ಕೋ, ಬಟ್ ನಾವು ಹೆಂಗೆ ರೆಸ್ಪಾನ್ಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅವ್ನ ಮನಸ್ಸಲ್ಲಿ ಏನೋ ಇತ್ತು, ಕೇಳ್ದ, ಬಟ್ ಕೇಳೋದು ತಪ್ಪಲ್ಲ, ಕೇಳೋ ರೀತಿ ಇರುತ್ತೆ ಅದಕ್ಕೂ. ಸೊ ಲಿಮಿಟ್ ಕ್ರಾಸ್ ಮಾಡಿ ಅವ್ನು ಮಾತಾಡೋದ್ನೇನೋ, ಆ್ಯಂಡ್ ಎಲ್ಲೋ ನಂದು ಒಂದು ಕಡೆ ತಪ್ಪಿತ್ತೇನೋ ಅಂತ ಒಂದು ಲೈವ್ ಇದಕ್ಕೆ ಹೋಗ್ಬಾರ್ದಿತ್ತೇನೋ, ಎಲ್ಲೋ ನನಗದು ಮಿಸ್ ಆಯ್ತೇನೋ ಅಂತ ಅನಿಸ್ತು. ಸೊ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫ್ಯಾನ್ಸ್ಗೆ, ಅಂದ್ರೆ 8 ಲಕ್ಷ, 8 ಲಕ್ಷ 26,000, 8 ಲಕ್ಷ+ 1,000 ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಫಾಲೋವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾಕೆ ಅಂತ ಹೇಳಿದ್ರೆ, ಸೋನು ಗೌಡ ಏನೇ ಆದ್ರೂ ಏನೇ ಆಗಿಲ್ಲ ಅಂತಂದ್ರು ಅಷ್ಟು ಜನ ಸೋನು ಗೌಡ ಫಾಲೋ ಮಾಡ್ತಾನೆ ಅಂತಂದ್ರೆ. ಯಸ್, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತ ಅಲ್ಲ, ಸ್ಟ್ಯಾಂಡರ್ಡ್ ಆಗಿರೋರು ಮಾತ್ರ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರ್ತಾರೆ, ಬೇರೆಯವರೆಲ್ಲ ಹಾಗೆ ಫ್ಯಾನ್ಸು ಕೂಡ ಆಗಿರ್ತಾರೆ. ಸೊ ನನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸೋದೇನಪ್ಪ ಅಂತಂದರೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್, ಬಿಕಾಸ್ ನಾನು ಓ ಟಿ ಟಿಗೆ ಎರಡನೇ ಸ್ಪರ್ಧಿಯಾಗಿ ಹೋಗಿ ಟಾಪ್ 5 ಕಂಟೆಸ್ಟೆಂಟ್ ಆಗಿ ಈಚೆ ಬಂದೆ. ಅದು ತುಂಬ ಖುಷಿಯಾಯಿತು. ನಿಮ್ಮ ಸಪೋರ್ಟು, ನಿಮ್ಮ ಓಟು ನೀವು ಆಗ್ತೇ ಇಲ್ಲ ಅಂದಿದ್ರೆ ನಾನು ಅವತ್ತಿನವರೆಗೂ ಇರೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಅದೊಂದು ನಂಗೆ ಖುಷಿಯಾಯಿತು, ಆ್ಯಂಡ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತು ಆಚೆ ಬಂದಮೇಲೆ, ಅದಂತೂ ಇನ್ನೂ ಜಾಸ್ತಿನೇ ಖುಷಿಯಾಯಿತು. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಕೆಲವ್ರು ಕೇಳ್ತಾ ಇದ್ರು, ಮೇಡಮ್ ಕನ್ನಡ 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 ಅಂತೀರ ಇವಾಗ ಅಂತ. ಎಸ್, ನಾನು ಇವಾಗಲೂ ಹೇಳೋದು ಕನ್ನಡ ಅಂತಾನೆ, ಕನ್ನಡದಲ್ಲೇ ಇರೋದು, ಕನ್ನಡ ನೀರೇ ಕುಡಿತಾ ಇರೋದು, ಕನ್ನಡ ಮೂವಿನೇ ಮಾಡೋದು ಮುಂದೇನು, ಇವಾಗಲೂ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡನೇ ಬೆಳೆಸೋಣ ಆ್ಯಂಡ್ ಕನ್ನಡನ ಉಳಿಸೋಣ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕು, ಸಪೋರ್ಟ್ ಮಾಡ್ತಾ ಇರಿ ಕನ್ನಡಿಗರೇ. ಆ್ಯಂಡ್ ಲವ್ ಯು, ಕೀಪ್ ಸಪೋರ್ಟಿಂಗ್.